ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ ಶಿರಸಿ, ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮಗೆಲ್ಲರಿಗೂ ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಸೊ ವಿಟಮಿನ್ ಇ, ಈ ವಿಟಮಿನ್ ಇ ಬಗ್ಗೆ ಅಷ್ಟು ಜನಕ್ಕೆ ಗೊತ್ತಿಲ್ಲ. ಸೊ ಈ ವಿಟಮಿನ್ ಇ ಅನ್ನುವಂಥದ್ದು ನರಗಳ ಆರೋಗ್ಯಕ್ಕೆ, ಶರೀರದಲ್ಲಿ ಫ್ರೀ ರ್ಯಾಡಿಕಲ್ಸ್ ಅಂದರೆ ವಿಷವಸ್ತುಗಳನ್ನು ಉತ್ಪಾದನೆ ಮಾಡುವಂಥ ಅಥವಾ ವಿಷವಸ್ತುಗಳಿಂದ ಉತ್ಪಾದನೆ ಆದಂಥ ಈ ಒಂದು ಫ್ರೀ ರ್ಯಾಡಿಕಲ್ಸನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ, ಕ್ಯಾನ್ಸರ್ನಂಥ ರೋಗಗಳನ್ನು ತಡೆಗಟ್ಟಲಿಕ್ಕೆ, ಮುಖದ ಸೌಂದರ್ಯವನ್ನು ವೃದ್ಧಿ ಮಾಡಲಿಕ್ಕೆ, ಇದೆಲ್ಲದಕ್ಕೂ ಕೂಡ ವಿಟಮಿನ್ ಇ ಅನ್ನುವಂಥದ್ದು ಅತಿ ಮುಖ್ಯವಾಗಿ ಅವಶ್ಯಕತೆ ಇರುವಂಥದ್ದು. ಸೊ ಈ ವಿಟಮಿನ್ ಇ ಇರುವಂಥ ಒಂದು ನ್ಯಾಚುರಲ್ ಆಹಾರ ಯಾವುದು, ಅದನ್ನು ನೀವು ಹೇಗೆ ಸೇವಿಸಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡಾಕ್ಟರ್ ಹೆಗ್ಡೆಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪ್ನ ಲಿಂಕ್ ಇದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸ್ನ ಪಡ್ಕೊಳ್ಳಿ. ಅದರ ಜೊತೆಗೆ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಬರ್ತಾ ಇರೋಂಥ ನಂಬರ್ಗಳಿಗೆ ಮಿಸ್ ಕಾಲನ್ನು ನೀಡಿ. ಹೌದು, ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿಯ ಬೀಜ. ಸೊ ಕುಂಬಳಕಾಯಿಯನ್ನು ನಾವು ಅಡುಗೆಗೆ ಅಂತ ಬಳಸ್ತೇವೆ, ಆದರೆ ಆ ಬೀಜಗಳನ್ನು ಎಸೆದು ಬಿಡ್ತೇವೆ. ಸೊ ಯಾರೂ ಕೂಡ ಕುಂಬಳಕಾಯಿ ಬೀಜವನ್ನು ಇವತ್ತಿನ ನಂತರ ಎಸಿಲಿಕ್ಕೆ ಹೋಗಬಾರ್ದು. ಸೊ ಕುಂಬಳಕಾಯಿ ಬೀಜಗಳನ್ನು ನೀವು ಒಣಗಿಸಿ ಹಾಗೆ ಇಟ್ಕೊಂಡಿರಬೇಕು. ಅದನ್ನು ಸ್ವಲ್ಪ ಶುದ್ಧವಾಗಿ ತೊಳೆದು ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ಇಟ್ಕೊಂಡಿರಬೇಕು, ಅದನ್ನು ಹುರಿಯೋ ಅವಶ್ಯಕತೆ ಇಲ್ಲ. ಸೊ ಒಣಗಿಸಿ ಇಟ್ಟಂತಹ ಕುಂಬಳಕಾಯಿ ಬೀಜಗಳನ್ನು ಪ್ರತಿದಿನ ಎರಡು ಬಾರಿ ನೀವು 5-5 ಗ್ರಾಮ್ನಂತೆ ಅಥವಾ 1 ಚಮಚದಷ್ಟನ್ನು ಅಗದು ಹಾಗೆ ತಿನ್ನಬೇಕು. ಸೊ ಯಾವ ಅಡುಗೆ ಅವಶ್ಯಕತೆಯೂ ಇರುವುದಿಲ್ಲ, ಜಸ್ಟ್ ಹಾಗೆ ಅಗದು ತಿನ್ನುವಂಥದ್ದು. ಸೊ ಬೆಳಿಗ್ಗೆ ಒಮ್ಮೆ ಮತ್ತು ಸಂಜೆ ಒಮ್ಮೆ 1 ಚಮಚದಷ್ಟು ಈ ಕುಂಬಳಕಾಯಿಯ ಬೀಜಗಳನ್ನು ನೀವು ಅಗದ ತಿಂತಾ ಬಂದಲ್ಲಿ ಯಥೇಚ್ಛವಾಗಿ ವಿಟಮಿನ್ ಇ ನಿಮಗೆ ಸರಳವಾಗಿ ಸಿಗ್ತದೆ. 1 ರೂಪಾಯಿ ಕೂಡ ನೀವು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಕುಂಬಳಕಾಯಿಗೆ ಏನು ತಂದಿರ್ತೀರಿ ಅದಷ್ಟೇ. ಸೊ ಕುಂಬಳಕಾಯಿಯ ಒಳಗಡೆನೆ ಅಮೃತ ಇದೆ. ಸೊ ಹಾಗಾಗಿ ಕುಂಬಳಕಾಯಿ ಬೀಜಗಳನ್ನು ನೀವು ಪ್ರತಿದಿನ ತಿಂತಾ ಬನ್ನಿ. ವಿಟಮಿನ್ ಇ ಇಂದ ಆಗುವಂಥ ಈ ಎಲ್ಲ ಉಪಯೋಗಗಳು, ಸೊ ಮುಖದ ಕಾಂತಿವರ್ಧನೆಗೆ, ನರಗಳ ಶಕ್ತಿವರ್ಧನೆಗೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ, ಇದನ್ನೆಲ್ಲವನ್ನು ಕೂಡ ಈ ಒಂದು ಸರಳವಾದ ಒಂದು ಕೈಗೆಟುಕುವ ಬೆಲೆಯಲ್ಲಿ ಸಿಗುವಂಥ ಕುಂಬಳಕಾಯಿ ಬೀಜ ನಮಗೆ ಮಾಡಿಕೊಡ್ತದೆ. ಸೊ ಇದನ್ನು ನೀವು ಖಂಡಿತವಾಗಿ ಪ್ರಯತ್ನ ಮಾಡಿ, ಈ ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.